بسم الله الرحمن الرحيم ಅಲ್ಹಮ್ದು ಲಿಲ್ಲಾಬಿಲ್ಯಾ ಮೀನ್ ಪರಮದಯ ಮೇನು ಕರುಣಾನಿಧಿಯೂ ಅದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ ಮಹಾಪುರುಷರ ಮೇಲೆ ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ ಆಮೀನ್ ಪ್ರೀತಿಯ ಸಹೋದರ ಸಹೋದರಿಯರೇ ಅಸ್ಸಲಾಂ ಅಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಲಹಿ ವಸಲ್ಲಮರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಕೆಲವು ವಿಷಯಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಚರ್ಚಿಸಲಿದ್ದೇವೆ ಆತ್ಮೀಯರೇ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ ಎಂದು ಕುರ್ ಆನ್ ಹೇಳ್ತದೆ ಮಾನವನ ಮಾರ್ಗದರ್ಶನಕ್ಕಾಗಿ ಮಾನವನ ಬದುಕಿನ ವಾಸ್ತವಿಕತೆಗಳನ್ನು ತಿಳಿಸಿಕೊಡುವುದಕ್ಕಾಗಿ ಮಾನವ ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸಿಕೊಡುವುದಕ್ಕಾಗಿ ಮಾನವನಿಗೆ ತನ್ನ ಸೃಷ್ಟಿಕರ್ತನೊಂದಿಗಿರುವ ಸಂಬಂಧಗಳೇನು ಮಾನವನಿಗೆ ತನ್ನ ಸಹಜೀವಿಗಳೊಂದಿಗೆ ಇರುವ ಸಂಬಂಧಗಳೇನು ತನ್ನ ತಂದೆಯೊಂದಿಗೆ ತನ್ನ ತಾಯಿಯೊಂದಿಗೆ ತನ್ನ ಪತ್ನಿ ಮಕ್ಕಳೊಂದಿಗೆ ತನ್ನ ಸಹೋದರ ಸಹೋದರಿಯರೊಂದಿಗೆ ತನ್ನ ಕುಟುಂಬದೊಂದಿಗೆ ತಾನು ಬದುಕುತ್ತಿರುವ ಸಮಾಜದಲ್ಲಿ ವಿವಿಧ ಧರ್ಮೀಯ ಜನರೊಂದಿಗೆ ಒಂದು ದೇಶದಲ್ಲಿ ಆ ದೇಶದ ಪ್ರಜೆಗಳೊಂದಿಗೆ ಒಬ್ಬ ಮನುಷ್ಯನಿಗೆ ಇರುವ ಸಂಬಂಧಗಳೇನು ಅದೇ ರೀತಿ ಮನುಷ್ಯನಿಗೆ ತಾನು ಬದುಕುತ್ತಿರುವ ಪರಿಸರದೊಂದಿಗೆ ಇರುವ ಸಂಬಂಧಗಳೇನು ಮಣ್ಣಿನೊಂದಿಗೆ ಗಾಳಿಯೊಂದಿಗೆ ನೀರಿನೊಂದಿಗೆ ಆತ ಬದುಕುತ್ತಿರುವ ಈ ಪರಿಸರದೊಂದಿಗೆ ಆತನ ಸಂಬಂಧಗಳೇನು ಈ ಎಲ್ಲ ವಾಸ್ತವಿಕತೆಗಳನ್ನು ತಿಳಿಸಿಕೊಡುವುದಕ್ಕಾಗಿ ಇತಿಹಾಸದುದ್ದಕ್ಕೂ ಭೂಮಿಗೆ ಪ್ರವಾದಿಗಳು ಬಂದಿದ್ದಾರೆ ಎಂದು ಕುರ್ಆನ್ ಪ್ರತಿಪಾದಿಸುತ್ತದೆ ಈ ಜಗತ್ತಿಗೆ ಬಂದ ಪ್ರಥಮ ಮನುಷ್ಯನೇ ಪ್ರಥಮ ಪ್ರವಾದಿಯಾಗಿದ್ದರು ಎಂದು ಹೇಳಿತು ಕುರ್ಆನ್ ಈ ಜಗತ್ತಿಗೆ ಬಂದ ಪ್ರಥಮ ವ್ಯಕ್ತಿ ಆದಮ್ ಅಥವಾ ಆಡಂ ಅವರು ಪ್ರಥಮ ಮನುಷ್ಯ ಮಾತ್ರ ಆಗಿರಲಿಲ್ಲ ಪ್ರಥಮ ಪ್ರವಾದಿಯೂ ಆಗಿದ್ದರು ಹೀಗೆ ಜಗತ್ತಿನ ಇತಿಹಾಸದಲ್ಲಿ ಲಕ್ಷ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಜಗತ್ತಿನ ಬೇರೆ ಬೇರೆ ಭೂಭಾಗಗಳಲ್ಲಿ ದೈವಿಕ ಸಂದೇಶದೊಂದಿಗೆ ಜಗತ್ತಿಗೆ ಪ್ರವಾದಿಗಳು ಬಂದರು ಪ್ರವಾದಿಗಳು ಯಾರು ದೈವಾಂಶ ಸಂಭೂತರೋ ದೇವನ ಮಕ್ಕಳೋ ದೇವನ ಅವತಾರವೋ ಆಗಿರಲಿಲ್ಲ ಬದಲಾಗಿ ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ಮನುಷ್ಯರಾಗಿದ್ದರು ಎಲ್ಲ ಪ್ರವಾದಿಗಳು ಮನುಷ್ಯರಾಗಿದ್ದರು ಅಬ್ರಹಾಂ ಜೀಸಸ್ ಮೋಸಸ್ ನೋಹ್ ಹೀಗೆ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ ಎಂದು ಕುರ್ಆನ್ ಪ್ರತಿಪಾದಿಸ್ತದೆ ಆ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿಯಾಗಿದ್ದರು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಪ್ರವಾದಿ ಮೊಹಮ್ಮದರು ನಾನು ಈ ಜಗತ್ತಿಗೆ ಬಂದ ಏಕೈಕ ಪ್ರವಾದಿ ಅಂತ ಹೇಳಿಲ್ಲ ಈ ಜಗತ್ತಿಗೆ ಲಕ್ಷಕ್ಕೂ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ ಆ ಪ್ರವಾದಿ ಶೃಂಖಲೆಯ ಕೊನೆಯ ವ್ಯಕ್ತಿ ನಾನು ಎಂದು ಅವರು ವಿನಯಶೀಲರಾಗಿ ಈ ಜಗತ್ತಿನ ಎದುರಿನಲ್ಲಿ ಪ್ರತಿಪಾದಿಸಿದರು ನಾನು ಒಂದು ಹೊಸ ಧರ್ಮದೊಂದಿಗೆ ಬಂದಿದ್ದೇನೆ ಎಂದು ಹೇಳಲಿಲ್ಲ ಪ್ರವಾದಿಯವರು ಬದಲಾಗಿ ಇತಿಹಾಸದುದ್ದಕ್ಕೂ ಪ್ರವಾದಿಗಳು ಮಾನವ ಸಮಾಜಕ್ಕೆ ಯಾವ ಸಿದ್ಧಾಂತವನ್ನು ಯಾವ ಆದರ್ಶಗಳನ್ನು ಯಾವ ಧರ್ಮವನ್ನು ವರ್ಗಾಯಿಸಿದ್ದಾರೋ ಅದೇ ಆದರ್ಶವನ್ನು ಅದೇ ಧರ್ಮವನ್ನು ಅದೇ ಸಂದೇಶವನ್ನು ಅದರ ಕೊನೆಯ ಎಡಿಷನ್ ಅದರ ಲೇಟೆಸ್ಟ್ ಆವೃತ್ತಿಯನ್ನು ನಾನು ಈ ಜಗತ್ತಿನ ಎದುರಿನಲ್ಲಿ ಸಮರ್ಪಿಸುತ್ತಿದ್ದೇನೆ ನಾನೊಂದು ಹೊಸ ಧರ್ಮದೊಂದಿಗೆ ಬಂದ ವ್ಯಕ್ತಿ ಅಲ್ಲ ಎಂದು ಈ ಜಗತ್ತಿನ ಎದುರಿನಲ್ಲಿ ಸಾರಿದರು ಪ್ರವಾದಿ ಮೊಹಮ್ಮದ್ ಸೊಲ್ಲಾಹು ಅಲಿಹಿ ವಸಲ್ಲಂ ಪ್ರವಾದಿ ಮೊಹಮ್ಮದರು ಸೊಲ್ಲಾಹು ಅಲಿಹಿ ವಸಲ್ಲಂ ಮಾನವನ ಆಧ್ಯಾತ್ಮಿಕತೆಯ ಹುಡುಕಾಟ ಏನಿದೆ ಆ ಆಧ್ಯಾತ್ಮಿಕ ಹುಡುಕಾಟದ ಉತ್ತರವಾಗಿದ್ದರು ಪ್ರವಾದಿಯವರು ಪ್ರವಾದಿಗಳು ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕತೆಯನ್ನು ಹುಡುಕಾಡಿದವರಲ್ಲ ಮಾನವನ ಆಧ್ಯಾತ್ಮಿಕ ಹಸಿವು ಆಧ್ಯಾತ್ಮಿಕ ಹುಡುಕಾಟ ಯಾವುದಿದೆ ಆ ಹುಡುಕಾಟಕ್ಕೆ ಉತ್ತರಗಳಾಗಿದ್ದರೂ ಜಗತ್ತಿಗೆ ಬಂದ ಪ್ರವಾದಿಗಳು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಮಾನವ ಇತಿಹಾಸದಲ್ಲಿ ಸರಿಸಾಟಿ ಇಲ್ಲದ ರೀತಿ ಅವರು ಮಾನವ ಸಮಾಜವನ್ನು ಸಂಸ್ಕರಿಸಿದರು ಮಾನವ ಇತಿಹಾಸದ ಮೇಲೆ ಅವರು ಪ್ರಭಾವ ಬೀರಿದರು ಬದುಕಿನ ಎಲ್ಲ ಕ್ಷೇತ್ರಗಳನ್ನು ಅವರು ಸ್ಪರ್ಶಿಸಿದ್ದಾರೆ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಿಗೂ ಅವರು ಸಮರ್ಪಕವಾದ ಮಾರ್ಗದರ್ಶನ ಮಾಡಿದ್ದಾರೆ ಅಲ್ಲಿ ಧರ್ಮ ಮತ್ತು ರಾಜಕೀಯ ಎಂಬ ವ್ಯತ್ಯಾಸ ಇಲ್ಲ ಅಲ್ಲಿ ಸಂಸ್ಕೃತಿ ಮತ್ತು ನಾಗರಿಕತೆ ಎಂಬ ಭಿನ್ನತೆ ಇಲ್ಲ ಅಲ್ಲಿ ವ್ಯಕ್ತಿ ಮತ್ತು ಸಮಾಜ ಎಂಬ ವಿವೇಚನೆ ಇಲ್ಲ ಅಲ್ಲಿ ಸಂಪತ್ತು ಮತ್ತು ಸದಾಚಾರ ಎಂಬ ವ್ಯತ್ಯಾಸ ಇಲ್ಲ ಅಲ್ಲಿ ಆಧ್ಯಾತ್ಮಿಕತೆ ಮತ್ತು ಲೌಕಿಕತೆ ಎಂಬ ವಿವೇಚನೆ ಇಲ್ಲ ಬದಲಾಗಿ ಮಾನವ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಿಗೂ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಅತ್ಯಂತ ಸಮಗ್ರವಾದ ಸಮರ್ಪಕವಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಪ್ರವಾದಿಯವರು ಮಾನವ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಒಳಿತನ್ನು ಸ್ಥಾಪಿಸಲು ಮತ್ತು ಮಾನವ ಬದುಕಿನ ಎಲ್ಲ ಕ್ಷೇತ್ರಗಳಿಂದ ಕೆಡುಕನ್ನು ಅಳಿಸಿ ಹಾಕಲು ಈ ಜಗತ್ತಿಗೆ ಬಂದಿದ್ದಾರೆ ಎಂದು ಕುರು ಆನ್ ಹೇಳಿತು ಅವರು ಮಾನವ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಒಳಿತನ್ನು ಸ್ಥಾಪಿಸಿದರು ಆರಾಧನೆಯಲ್ಲಿ ಕುಟುಂಬ ಜೀವನದಲ್ಲಿ ಮನುಷ್ಯನ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಕಲೆ ಸಾಹಿತ್ಯ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಲ್ಲೂ ಒಳಿತನ್ನು ಸ್ಥಾಪಿಸುವುದು ಮತ್ತು ಈ ಎಲ್ಲ ಕ್ಷೇತ್ರಗಳಲ್ಲಿರುವ ಕೆಡುಕನ್ನು ಅಳಿಸಿ ಹಾಕುವುದು ಪ್ರವಾದಿಯವರ ಕಾರ್ಯಭಾರವಾಗಿತ್ತು ಎಂದು ಕುರ್ಆನ್ ಪ್ರತಿಪಾದಿಸಿತ್ತು ಮಾತ್ರ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಆ ಕೆಲಸವನ್ನು ಈ ಭೂಮಿಯಲ್ಲಿ ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಒಂದು ಮಂದಿರ ಇಲ್ಲ ಪ್ರವಾದಿ ಮೊಹಮ್ಮದರ ಹೆಸರಿನಲ್ಲಿ ಈ ಜಗತ್ತಿನಲ್ಲಿ ಒಂದು ಪ್ರತಿಮೆ ಇಲ್ಲ ಪ್ರವಾದಿ ಮೊಹಮ್ಮದರ ಹೆಸರಲ್ಲಿ ಈ ಜಗತ್ತಿನಲ್ಲಿ ಒಂದು ರೋಡ್ ಒಂದು ಸ್ಟ್ರೀಟ್ ಒಂದು ಕಟ್ಟಡ ಇದು ಯಾವುದೂ ಇಲ್ಲ ಪ್ರವಾದಿ ಮೊಹಮ್ಮದರ ಒಂದು ಫೋಟೋ ಇಲ್ಲ ಜಗತ್ತಿನ ಮುಸ್ಲಿಮರ ಕೈಯಲ್ಲಿ ಆದರೆ ಈ ಜಗತ್ತಿನ ಕೋಟಿಗಟ್ಟಲೆ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಇದ್ದಾರೆ ಅವರ ಹೆಸರಲ್ಲಿ ಒಂದು ಮಂದಿರ ಇಲ್ಲ ಒಂದು ಕಟ್ಟಡ ಇಲ್ಲ ಒಂದು ಪ್ರತಿಮೆ ಇಲ್ಲ ಒಂದು ರೋಡ್ ಇಲ್ಲ ಇದು ಯಾವುದೂ ಇಲ್ಲ ಆದರೆ ಈ ಜಗತ್ತಿನ ಕೋಟಿಗಟ್ಟಲೆ ಮನುಷ್ಯರ ಹೃದಯದ ಆಳದಲ್ಲಿ ಮನಸ್ಸಿನ ಅಂತರಾಳದಲ್ಲಿ ಪ್ರವಾದಿ ಮೊಹಮ್ಮದರು ಇದ್ದಾರೆ ಅದಕ್ಕೆ ಕಾರಣ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಅವರು ಪ್ರೀತಿಸಿದ್ದರು ನಮಾಜಿನ ನಂತರ ಏಕಾಂತದಲ್ಲಿ ಕುಳಿತು ಪ್ರವಾದಿಯವರು ದೇವನೊಂದಿಗೆ ಹೇಳುತ್ತಾ ಇದ್ದರು ದೇವ ಜಗತ್ತಿನ ಎಲ್ಲ ಮನುಷ್ಯರು ಲೋಕಾಂತ್ಯದ ತನಕ ಈ ಭೂಮಿಗೆ ಬರುವ ಎಲ್ಲ ಮನುಷ್ಯರು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ಹೇಳುತ್ತಾ ಇದ್ದೇನೆ ಅದು ಎಲೆಕ್ಷನ್ ನಲ್ಲಿ ಮಾಡಿದ ಭಾಷಣದ ಭಾಗ ಅಲ್ಲ ಅದು ಸ್ವಾತಂತ್ರ್ಯ ದಿನದಂದು ಮಾಡಿದ ಭಾಷಣದ ಕೆಲವು ತುಣುಕುಗಳು ಅಲ್ಲ ಬದಲಾಗಿ ದೇವನಿಗೆ ಸಾಷ್ಟಾಂಗಯರಗಿ ನಮಾಜು ಮಾಡಿ ಏಕಾಂತದಲ್ಲಿ ಕುಳಿತು ಪ್ರವಾದಿಯವರು ದೇವನೊಂದಿಗೆ ಹೇಳುತ್ತಾ ಇರುವುದು ದೇವ ಈ ಜಗತ್ತಿನ ಎಲ್ಲ ಮನುಷ್ಯರು ನನ್ನ ಸಹೋದರರು ಅಂತ ನಾನು ಸಾಕ್ಷ್ಯ ವಹಿಸ್ತಾ ಇದ್ದೇನೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟ ಅತ್ಯಂತ ದೊಡ್ಡ ಸಂದೇಶ ಈ ಜಗತ್ತಿನ ಎಲ್ಲ ಮನುಷ್ಯರು ಪರಸ್ಪರ ಸಹೋದರ ಸಹೋದರಿಯರು ಎಂಬ ಸಂದೇಶವಾಗಿದೆ ಜಾತಿ ವರ್ಗ ಧರ್ಮ ಭಾಷೆ ಇವುಗಳನ್ನೆಲ್ಲ ಮೀರಿ ಒಬ್ಬ ದೇವನ ಸೃಷ್ಟಿಗಳಾದ ಎಲ್ಲ ಮನುಷ್ಯರು ಪರಸ್ಪರ ಸಹೋದರರು ಮತ್ತು ಸಹೋದರಿಯರು ಎಂಬ ಉದಾತ್ತವಾದ ಉಜ್ವಲವಾದ ಸಂದೇಶವನ್ನು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಈ ಜಗತ್ತಿಗೆ ಕಲಿಸಿಕೊಟ್ಟರು ಪ್ರವಾದಿಯವರು ಈ ಜಗತ್ತಿಗೆ ಧಾರ್ಮಿಕ ವಾದಗಳನ್ನು ಕೆಲಸಿಕೊಳ್ಳಲಿಲ್ಲ ಅವರು ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಬೋಧಿಸಿದರು ಇಂದು ನಮಗೆ ಗೊತ್ತಿದೆ ನಾವು ಬದುಕುತ್ತಿರುವ ಸಮಾಜದಲ್ಲಿ ಧಾರ್ಮಿಕ ವಾದ ವಿಪರೀತವಾಗಿ ಬೆಳೆಯುತ್ತಾ ಇದೆ ಧಾರ್ಮಿಕ ಪ್ರಜ್ಞೆ ತೀವ್ರವಾಗಿ ಕಡಿಮೆಯಾಗ್ತಾ ಇದೆ ಆದ್ದರಿಂದಲೇ ಧರ್ಮದ ಹೆಸರಲ್ಲಿ ಕಚ್ಚಾಟಗಳು ಧರ್ಮದ ಹೆಸರಲ್ಲಿ ರಕ್ತಪಾತ ಧರ್ಮದ ಹೆಸರಲ್ಲಿ ಅಸಹಿಷ್ಣುತೆ ಧರ್ಮದ ಹೆಸರಲ್ಲಿ ಗೊಂದಲ ಇದೆಲ್ಲವೂ ಈ ಸಮಾಜದಲ್ಲಿ ಧಾರಾಳ ಧಾರಾಳ ನಡೆಯುತ್ತಾ ಇದೆ ಅದಕ್ಕೆ ಏಕೈಕ ಕಾರಣ ನಮ್ಮಲ್ಲಿಂದು ಧಾರ್ಮಿಕ ಪ್ರಜ್ಞೆ ಕಡಿಮೆಯಾಯಿತು ಧಾರ್ಮಿಕ ವಾದಗಳು ವಿಪರೀತವಾಗಿ ಬೆಳೆಯುತ್ತಾ ಇದೆ ಧರ್ಮ ಅಂದರೆ ಕೆಲವು ಬಣ್ಣಗಳಿಗೆ ಸೀಮಿತ ಆಗ್ತಾ ಇದೆ ಧರ್ಮ ಅಂದರೆ ಕೆಲವು ಘೋಷಣೆಗಳಿಗೆ ಸೀಮಿತ ಆಗುತ್ತಾ ಇದೆ ಪ್ರತಿಯೊಂದು ಧರ್ಮಕ್ಕೂ ನಾವು ಒಂದೊಂದು ಬಣ್ಣವನ್ನು ಕೊಟ್ಟು ಬಿಟ್ಟಿದ್ದೇವೆ ಒಂದೊಂದು ಧರ್ಮಕ್ಕೂ ಒಂದೊಂದು ಬಣ್ಣ ಒಂದೊಂದು ಧರ್ಮಕ್ಕೂ ಒಂದೊಂದು ಡ್ರೆಸ್ ಕೋಡು ಹೀಗೆ ಧರ್ಮ ಅಂದರೆ ಯಾವುದೋ ರೀತಿಯ ಕೆಲವು ಬಣ್ಣಗಳು ಕೆಲವು ಘೋಷಣೆಗಳು ಕೆಲವು ಡ್ರೆಸ್ ಕೋಡು ಕೆಲವು ಆಚಾರಗಳು ಇವುಗಳನ್ನೇ ಧರ್ಮ ಅಂತ ನಾವು ಹೊತ್ತು ನಡೆಯುತ್ತಾ ಇದ್ದೇವೆ ವಿಪರೀತ ಧಾರ್ಮಿಕ ವಾದ ನಮ್ಮಲ್ಲಿ ಬೆಳೆಯುತ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಧಾರ್ಮಿಕ ವಾದವನ್ನು ಕಳಸಿಕೊಡಲಿಲ್ಲ ಅವರು ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಳಸಿಕೊಟ್ಟರು ಅಲಾವ ಇನ್ನ ಫಿಲ್ ಜಸದಿ ಲಮುಲ್ಗಾ ಇದಾ ಸಲಹತ ಸಲಹಲ್ ಜಸದು ಕುಲ್ಲು ವ ಇದಾ ಫಸದತ ಫಸದಲ್ ಜಸದು ಕುಲ್ಲು ಅಲಾ ವಹಿಯಲ್ ಕಲ್ಬ್ ಪ್ರವಾದಿ ಅವರು ಹೇಳಿದರು ನಿಮ್ಮ ಶರೀರದಲ್ಲಿ ಒಂದು ಮಾಂಸದ ತುಂಡಿದೆ ಒಂದು ಸಣ್ಣ ಪೀಸ್ ಇದೆ ನಿಮ್ಮ ಶರೀರದಲ್ಲಿ ಅದೊಳ್ಳೆಯದಾದರೆ ನಿಮ್ಮ ಮನಸ್ಸು ಒಳ್ಳೆಯದಾಗುತ್ತದೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಚಾರಿತ್ರ್ಯ ನಿಮ್ಮ ವ್ಯವಹಾರ ನಿಮ್ಮ ವರ್ತನೆ ನಿಮ್ಮ ಕುಟುಂಬ ಎಲ್ಲೋ ಒಳ್ಳೆಯದಾಗ್ತದೆ ನಿಮ್ಮ ಶರೀರದಲ್ಲಿರುವ ಆ ಮಾಂಸದ ತುಂಡು ಕೆಟ್ಟು ಹೋದರೆ ನೀವು ಹಾಳಾಗ್ತೀರಾ ನಿಮ್ಮ ವ್ಯಕ್ತಿತ್ವ ನಿಮ್ಮ ಚಾರಿತ್ರ್ಯ ನಿಮ್ಮ ಸಂಸ್ಕಾರ ಎಲ್ಲವೂ ಹಾಳಾಗ್ತದೆ ಅಲಾ ವಹಿಯಲ್ ಕಲ್ಬ್ ಅದು ಹೃದಯವಾಗಿದೆ ಹೃದಯವಾಗಿದೆ ಆದ್ದರಿಂದ ಹೃದಯದ ಸಂಸ್ಕರಣೆಯೇ ಧರ್ಮದ ಸಂದೇಶ ಎಂದು ಈ ಜಗತ್ತಿಗೆ ಪಾಠ ಕಲಿಸಿಕೊಟ್ಟರು ಪ್ರವಾದಿ ಮೊಹಮ್ಮದ್ ವಸಲ್ಲಂ ಅವರು ಹೃದಯವನ್ನು ಸಂಸ್ಕರಿಸುವ ಕೆಲಸ ಮಾಡಿದರು ಕುರ್ಆನ್ ಹೇಳಿತವೀ ಪ್ರವಾದಿ ಅವರ ಕಾರ್ಯಭಾರ ಅವರ ಮನಸ್ಸನ್ನು ಸಂಸ್ಕರಿಸುವ ಕೆಲಸ ಸ್ವಚ್ಛವಾದ ಮನಸ್ಸು ಒಳ್ಳೆಯ ಮನಸ್ಸು ಹಾಗೆ ಮನುಷ್ಯರ ಮನಸ್ಸನ್ನು ಸಂಸ್ಕರಿಸುವ ಕೆಲಸ ಪ್ರವಾದಿಗಳ ಕಾರ್ಯಭಾರವಾಗಿತ್ತು ಎಂದು ಕುರ್ ಆನ್ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು ನಿಮ್ಮಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳೆದು ಬರುವುದಾದರೆ ನಿಮ್ಮಲ್ಲಿ ಧರ್ಮನಿಷ್ಠೆ ಅದು ಬೆಳೆದು ಬರುವುದಾದರೆ ಖಂಡಿತವಾಗಿಯೂ ಈ ಸಮಾಜದಲ್ಲಿ ನಿಮ್ಮಿಂದ ಯಾವ ಸಮಸ್ಯೆಗಳು ಆಗುವುದಿಲ್ಲ ಧರ್ಮನಿಷ್ಠರು ಬದುಕಿದ್ದ ಕಾಲ ಇತ್ತು ಸಹೋದರರೇ ಈ ಭೂಮಿಯಲ್ಲಿ ಧರ್ಮ ಧಾರ್ಮಿಕ ಪ್ರಜ್ಞೆ ಇರುವವರು ಬದುಕಿದ್ದ ಕಾಲ ಇತ್ತು ಈ ಮಣ್ಣಿನಲ್ಲಿ ಎಲ್ಲ ಧರ್ಮದಲ್ಲೂ ಅವರು ಈ ಭೂಮಿಯಲ್ಲಿ ಬದುಕುವಾಗ ಅವರಿಂದ ಈ ಸಮಾಜಕ್ಕೆ ಒಳಿತಾಗಿದೆಯ ವಿನಃ ಈ ಸಮಾಜಕ್ಕೆ ಯಾವ ಕೆಡುಕುವಾಗಲಿಲ್ಲ ಯಾವ ಕೆಡುಕುವಾಗಲಿಲ್ಲ ಅದು ಹಿಂದೂ ಧರ್ಮದ ಮಹಾನ್ ಸ್ವಾಮೀಜಿಗಳಿರಬಹುದು ಅದು ಕ್ರೈಸ್ತ ಧರ್ಮದ ಧರ್ಮಗಳುಗಳಿರಬಹುದು ಇರಬಹುದು ಅದು ಭಾರತದಲ್ಲಿದ್ದ ನೂರಾರು ಸೂಫಿ ಸಂತರಿರಬಹುದು ಇಸ್ಲಾಮಿಕ ವಿದ್ವಾಂಸರಿರಬಹುದು ಧರ್ಮನಿಷ್ಠರು ಬದುಕಿದ್ದ ಕಾಲದಲ್ಲಿ ಈ ಸಮಾಜಕ್ಕೆ ಸಮಸ್ಯೆಗಳಿರಲಿಲ್ಲ ಯಾವಾಗ ಧರ್ಮ ಪ್ರಜ್ಞೆ ಕಡಿಮೆಯಾಗಿ ಧಾರ್ಮಿಕ ವಾದಗಳು ವಿಪರೀತವಾಗಿ ಬೆಳೆಯಿತೋ ಆವಾಗ ಅದು ಈ ಸಮಾಜಕ್ಕೆ ಮಾರಕ್ಕಾಯಿತು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಈ ಜಗತ್ತಿಗೆ ಧಾರ್ಮಿಕ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು ಅದೇ ರೀತಿ ಪ್ರವಾದಿಯವರು ಹಕ್ಕು ಮತ್ತು ಕರ್ತವ್ಯಗಳ ಪಾಠವನ್ನು ಕಲಿಸಿಕೊಟ್ಟರು ಅದರ ಅದರ ಮಧ್ಯೆ ಇರುವ ಬ್ಯಾಲೆನ್ಸ್ ಸಮತೋಲನವನ್ನು ಬೋಧಿಸಿದರು ನಾವೆಲ್ಲ ಇಂದು ಹಕ್ಕುಗಳಿಗಾಗಿ ಕಾದಾಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಹಕ್ಕುಗಳಿಗಾಗಿ ಹೋರಾಟ ನಡೆಸ್ತಾ ಇದ್ದಾರೆ ಮಹಿಳೆಯರು ಹಕ್ಕು ಸಿಗಬೇಕು ಅಂತ ಕಾದಾಡುವುದು ಕಾರ್ಮಿಕರು ನಮಗೆ ಹಕ್ಕು ಸಿಗಬೇಕು ಅಂತ ಕ ಕಾದಾಡುವುದು ಸರ್ಕಾರಿ ಉದ್ಯೋಗಿಗಳು ಅವರ ಹಕ್ಕಿಗಾಗಿ ಕಾದಾಡುವುದು ಹೀಗೆ ಪ್ರತಿಯೊಬ್ಬರೂ ಅವರವರ ಹಕ್ಕುಗಳಿಗಾಗಿ ಕಾದಾಟ ನಡೆಸುತ್ತಿರುವ ಸಂಘರ್ಷ ನಡೆಸುತ್ತಿರುವ ಪರಸ್ಪರರನ್ನು ವೈರಿಗಳನ್ನಾಗಿ ಕಾಣುವ ಒಂದು ಭಯಾನಕ ಚಿತ್ರಣ ನಾನು ಮತ್ತು ನೀವು ಬದುಕುತ್ತಿರುವ ಸಮಾಜದಲ್ಲಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಈ ಜಗತ್ತಿನಲ್ಲಿ ಹಕ್ಕುಗಳ ಬದಲಾಗಿ ಕರ್ತವ್ಯಗಳ ಬಗ್ಗೆ ಬೋಧಿಸಿದರು ಕೊಲ್ಲುಕೊಮ್ರಾ ಇನ್ ಅನ್ರತಿ ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆಗಳಿವೆ ಅಂತ ಹೇಳಿದರು ಪ್ರವಾದಿಯವರು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಹೊಣೆಗಾರಿಕೆಗಳಿವೆ ಪ್ರತಿಯೊಬ್ಬರಿಗೂ ಕರ್ತವ್ಯಗಳಿವೆ ಆ ಕರ್ತವ್ಯಗಳನ್ನು ನೀವು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನೀವು ಎಡವಿ ಬಿದ್ದರೆ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ನೀವು ನಿರ್ಲಕ್ಷ್ಯ ತೋರಿದರೆ ಖಂಡಿತವಾಗಿಯೂ ದೇವನ ನ್ಯಾಯಾಲಯದಲ್ಲಿ ನೀವು ಅಪರಾಧಿಗಳಾಗುತ್ತೀರಾ ಎಂಬ ಎಚ್ಚರಿಕೆಯನ್ನು ಪ್ರವಾದಿಯವರು ಕೊಡುತ್ತಾರೆ ಯಾವಾಗ ಸಮಾಜದಲ್ಲಿ ಪ್ರತಿಯೊಬ್ಬರು ತನ್ನ ಕರ್ತವ್ಯಗಳನ್ನು ನಿರ್ವಹಿಸ್ತಾರೋ ಆವಾಗ ಈ ಸಮಾಜದಲ್ಲಿ ಎಲ್ಲರಿಗೂ ಅವರವರ ಹಕ್ಕುಗಳು ಖಂಡಿತ ಸಿಗ್ತದೆ ಪತಿ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಾದರೆ ಪತ್ನಿಗೆ ಸಿಗಬೇಕಾದ ಹಕ್ಕು ಸಿಕ್ಕಿಯೇ ಸಿಗ್ತದೆ ಒಬ್ಬ ಜನಪ್ರತಿನಿಧಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವುದಾದರೆ ಮತದಾರರಿಗೆ ಪ್ರಜೆಗಳಿಗೆ ಸಿಗಬೇಕಾದ ಹಕ್ಕು ಖಂಡಿತ ಸಿಗ್ತದೆ ಒಬ್ಬ ಅಧ್ಯಾಪಕ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದಾದರೆ ವಿದ್ಯಾರ್ಥಿಗಳಿಗೆ ಸಿಗಬೇಕಾದ ಹಕ್ಕು ಖಂಡಿತ ಸಿಗ್ತದೆ ಆಡಳಿತಗಾರರು ತಮ್ಮ ಕರ್ತವ್ಯ ಪ್ರಾಮಾಣಿಕವಾಗಿ ನಿರ್ವಹಿಸುವುದಾದರೆ ಪ್ರಜೆಗಳಿಗೆ ಸಿಗಬೇಕಾದ ಎಲ್ಲ ಹಕ್ಕುಗಳು ಖಂಡಿತ ಸಿಗ್ತದೆ ಒಬ್ಬ ಕಾರ್ಮಿಕ ತನ್ನ ಕರ್ತವ್ಯ ನಿರ್ವಹಿಸುವುದಾದರೆ ಒಬ್ಬ ಮಾಲೀಕ ತನ್ನ ಕರ್ತವ್ಯ ನಿರ್ವಹಿಸುವುದಾದರೆ ಹೀಗೆ ಸಮಾಜದಲ್ಲಿರುವ ಪ್ರತಿಯೊಬ್ಬರು ಕೂಡ ಅವರವರ ಕರ್ತವ್ಯವನ್ನು ನಿರ್ವಹಿಸುವುದಾದರೆ ಈ ಸಮಾಜದಲ್ಲಿ ಎಲ್ಲರಿಗೂ ಅವರವರ ಹಕ್ಕುಗಳು ಸಿಗುತ್ತದೆ ಆದ್ದರಿಂದ ಈ ಸಮಾಜದಲ್ಲಿ ಯಾರು ಯಾರಿಗೂ ವೈರಿಗಳಲ್ಲ ಇಲ್ಲಿ ಕಾರ್ಮಿಕ ಮಾಲೀಕನ ವೈರಿಯಲ್ಲ ಇಲ್ಲಿ ಮಹಿಳೆ ಪುರುಷನ ವೈರಿಯಲ್ಲ ಇಲ್ಲಿ ಪ್ರಜೆಗಳು ಆಡಳಿತಗಾರರ ವೈರಿಗಳಲ್ಲ ಇಲ್ಲಿ ಯಾರು ಯಾರಿಗೂ ವೈರಿಗಳಲ್ಲ ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕರ್ತವ್ಯಗಳಿವೆ ಪ್ರತಿಯೊಬ್ಬರು ಕರ್ತವ್ಯಗಳನ್ನು ನಿರ್ವಹಿಸಿ ಹೊಣೆಗಾರಿಕೆಯೊಂದಿಗೆ ನೀವು ಬದುಕಬೇಕು ಎಂಬ ಉದಾತ್ತವಾದ ಉನ್ನತವಾದ ಸಂದೇಶವನ್ನು ಧರ್ಮ ವಿಶ್ವಾಸದ ಭಾಗವಾಗಿ ದೇವನಿಷ್ಠೆಯ ಭಾಗವಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ಈ ಜಗತ್ತಿಗೆ ಬೋಧಿಸ್ತಾರೆ ಪ್ರವಾದಿಯವರು ಕಲಿಸಿಕೊಟ್ಟ ಎಲ್ಲ ಶಿಕ್ಷಣದ ಬುನಾದಿ ದೇವನ ಮೇಲೆ ಇರುವಂತಹ ಅಚಂಚಲವಾದ ವಿಶ್ವಾಸ ಆಗಿತ್ತು ನಿಮಗೊಬ್ಬ ದೇವನಿದ್ದಾನೆ ನಿಮ್ಮನ್ನು ನೋಡುವ ನಿಮ್ಮನ್ನು ನಿಯಂತ್ರಿಸುವ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸುವ ಒಬ್ಬ ದೇವ ಖಂಡಿತ ಇದ್ದಾನೆ ಆ ದೇವವಿಶ್ವಾಸದ ಬುನಾದಿಯಲ್ಲಿ ಅತ್ಯಂತ ಉನ್ನತವಾದ ಸಂಸ್ಕಾರಗಳಿರುವ ಅತ್ಯಂತ ಉದಾತ್ತವಾದ ಮನುಷ್ಯತ್ವದ ಚಿಂತನೆಗಳಿರುವ ಒಂದು ಜೀವನ ವ್ಯವಸ್ಥೆಯನ್ನು ಪ್ರವಾದಿಯವರು ಈ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಮರ ಆ ಚಿಂತನೆಗಳು ನಮಗೆಲ್ಲ ದಾರಿದೀಪವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಮತ್ತಷ್ಟು ವಿಷಯಗಳನ್ನು ನಾಳೆ ಚರ್ಚಿಸೋಣ ವ ಆಹ್ರು ದೇವಾನ ಅಲ್ಲಿಹಮ್ದುಲಿಾಹಿ ರಬ್ಬಿಲ್ ಆಲಮೀನ್ ಅಸ್ಸಾಂ ವಲೈಕುಂ ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ